ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಿದ್ದೀರ. ಸೆಪ್ಟೆಂಬರ್ 1 ಇಯರಿಂಗ್ ಆಗಬೇಕಿತ್ತು, ಜಡ್ಜ್ಮೆಂಟ್ ಯಾವತ್ತಿರುತ್ತೆ ಅಂತ ಕೇಳ್ತಾಯಿದ್ರು. ಅದನ್ನು ಫೈನಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಇಂದು ಬಂದ್ಬಿಟ್ಟು ನಿಮಗೆ ಕೋರ್ಟ್ ಇಯರಿಂಗ್ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಅದೇ ಲೈಕ್ ಮಾಡ್ಬೋದು. ನೀವು ಇಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಕೇಸ್ ನಂಬರ್ ಬಂದ್ಬಿಟ್ಟು 1015429 2029. ಇದೊಂದು ಪಿಟಿಷನ್ ಆಗಿರುತ್ತೆ. ಇದು ನೇಮಕಾತ ಪಿಟಿಷನ್ಸ್ ಬಂದ್ಬಿಟ್ಟು ಈಶ್ವರ ಅಂತ, ರೆಸ್ಪಾಂಡೆಂಟ್ ಬಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆ್ಯಂಡ್ ರೆಸ್ಪೆಕ್ಟೆಡ್ ಗೌರ್ಮೆಂಟ್ ಆಗಿರುತ್ತೆ. ಕೇಸ್ ಸ್ಟೇಟಸ್ ಬಂದ್ಬಿಟ್ಟು ಜಡ್ಜ್ಮೆಂಟ್ ರಿಸರ್ವ್ಡ್, ಅಂದರೆ ನ್ಯಾಯಾಲಯವು ಇನ್ನು ಜಡ್ಜ್ಮೆಂಟ್ ಒಂದೇ ಬಾಕಿ ಇರುತ್ತೆ. ಎಲ್ಲ ರೀತಿ ಇಯರಿಂಗ್ ಅನ್ನು ಕೂಡ ಆಲಿಸಿದೆ. ಈ ಕೆ ಎ ಕಡೆಯಿಂದ ಆಗಿರ್ಬೋದು ಅಥವಾ ರಿಪೀಟರ್ಸ್ ಪರ ಇಯರಿಂಗ್ನ ಕೂಡ ಮಾನ್ಯ ನ್ಯಾಯಾಲಯವು ಆಲಿಸಿದೆ. ಈಗ ಫೈನಲ್ ಜಡ್ಜ್ಮೆಂಟ್ ಒಂದೇ ಬಾಕಿ ಇರುತ್ತೆ. ಈ ಕಾರಣದಿಂದ ನಿಮಗೆ ಡಿಲೇ ಆಗಿರೋದು. ಸೆಪ್ಟೆಂಬರ್ 1 ಜಡ್ಜ್ಮೆಂಟ್ ಆಗಬೇಕಿತ್ತು, ಡಿಲೇ ಆಯಿತು. ಜಡ್ಜ್ ಅನೌನ್ಸ್ಮೆಂಟ್ ಡೇಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೆಪ್ಟೆಂಬರ್ 3 2022. ಅಂದರೆ ಇಂದು ಮಧ್ಯಾಹ್ನ ನಿಮಗೆ ಫೈನಲ್ ಜಡ್ಜ್ಮೆಂಟ್ ಕೂಡ ಬರುತ್ತೆ. ನಾನು ಕೂಡ ಅಲ್ಲ ಜಡ್ಜ್ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾಯಿದ್ದೆ, ಅಥವಾ ಲಾ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾಯಿದ್ದೆ. ಇನ್ನೂ ಕೂಡ ಪೆಂಡಿಂಗ್ ಇದೆ, ಇನ್ನೂ ಕೂಡ ಅಫಿಷಿಯಲ್ ಜಡ್ಜ್ಮೆಂಟ್ ಇನ್ನೂ ಕೂಡ ಬಂದಿಲ್ಲ. ಬಹುಶಃ ನಿಮಗೆ ಮಧ್ಯಾಹ್ನದ ಹೊತ್ತಿಗೆ ನಿಮಗೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ಹೊತ್ತಿಗೆ ನಿಮಗೆ ಫೈನಲ್ ಜಡ್ಜ್ಮೆಂಟ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಒಟ್ಟಾರೆ ನಿಮಗೆ ಜಡ್ಜ್ಮೆಂಟ್ ಮಾತ್ರ ರಿಸರ್ವ್ ಆಗಿದ್ದಾರೆ. ಯಾವುದೇ ರೀತಿ ಇಯರಿಂಗ್ ಎಲ್ಲ ಆಲಿಸಿದೆ ಮಾನ್ಯ ನ್ಯಾಯಾಲಯವು ವಿದ್ಯಾರ್ಥಿಗಳ ಅಥವಾ ರಿಪೀಟರ್ಸ್ ಪರ, ಅದೇ ರೀತಿ ಕೆ ಎ ಪರ ವಾದವನ್ನು ಕೂಡ ವಿವರವನ್ನು ಆಲಿಸಿ ಫೈನಲ್ ಜಡ್ಜ್ಮೆಂಟನ್ನು ಮಾತ್ರ ಬಾಕಿ ಇಟ್ಟಿದೆ. ಇಂದು ನಿಮಗೆ ಫೈನಲ್ ಜಡ್ಜ್ಮೆಂಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ನೀವು ಫಾರ್ ಮೋರ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫೈನಲ್ ಜಡ್ಜ್ಮೆಂಟ್ ಏನು ಬರುತ್ತೆ ಅದ್ರ ಬಂದ ನಂತರ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ ಕೇಸ್ ನಿಮಗೆ ಮತ್ತೆ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆದರೂ ಆಗ್ಬೋದು. ಓನ್ಲಿ ಸಿ ಇ ಟಿ ಮಾರ್ಕ್ಸ್ ಶೇಡರ್ ಮಾಡ್ತಾರಾ, 75 25 ಮಾಡ್ತಾರಾ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾಡ್ತಾರಾ, ಈಗ ಹೇಗಿದೆ ಯಥಾಸ್ಥಿತಿ ಆ ರೀತಿ ಮಾಡ್ತಾರಾ, ಇಷ್ಟೆಲ್ಲ ಗೊಂದಲಗಳಿಗೆ ವೆಯ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.